ಈಗಿನ ಕಂಪ್ಯೂಟರ್ ಯುಗದಲ್ಲಿ ಮಹಿಳೆಯರು ಯಾವುದರಲ್ಲಿ ಕಡಿಮೆ ಇಲ್ಲ ಎಂದು IPDP ಸಂಸ್ಥೆಯ ಮುಖ್ಯಸ್ಥ ಕೆ. ಭೀಮ್ ಹೇಳಿದರು. ಲಗ್ಗೆರೆ IPDP ಸಂಸ್ಥೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ಅಂದರೆ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್, ಮಡಿಕೆ ಒಡೆಯುವುದು ಮತ್ತು ನಿಂಬೆಹಣ್ಣಿನ ಆಟ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ IPDP ಸಂಸ್ಥೆಯ ಕೆ. ಭೀಮ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ನಂತರ ಅವರು ಮಹಿಳೆಯರು ರಾಜಕೀಯ ಶಿಕ್ಷಣ ಮತ್ತು ಕಾನೂನು ಜ್ಞಾನ ಪಡೆದುಕೊಂಡಾಗ ಮಾತ್ರ ಮಹಿಳೆಯರು ದೌರ್ಜನ್ಯ ಮತ್ತು ಶೋಷಣೆ ಹೊರದೋಡಿಸಬಹುದು ಎಂದರು. ಇದೇ ವೇಳೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಿಸಿ ಮಹಿಳೆಯರಿಗೆ ಗೌರವಿಸಿ ಕೆ. ಭೀಮ್ ಮಾತನಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ವಸಹಾಯ ಸಂಘದ ಮಹಿಳೆಯರು ಭಾಗವಹಿಸಿದ್ದರು ಎಂದು IPDP ಟ್ರಸ್ಟಿ ಅನಿತಾ ಜಾಕೋಬ್ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ BBMP ಆಸ್ಪತ್ರೆ ಡಾಕ್ಟರ್ ಶ್ರೀನಿವಾಸ, ಮಂಜುಳಾ, KN ಶಿವಮ್ಮ, ಪ್ರಕೃತಿ ಪಾರ್ಥಸಾರಥಿ, ಸ್ವಸಹಾಯ ಸಂಘಗಳ ಮುಖ್ಯಸ್ಥರು, ಪದಾಧಿಕಾರಿಗಳು, ಸದಸ್ಯರು, IPDP ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಲಗ್ಗೆರೆಯ ಸಮಸ್ತ ನಾಗರಿಕ ವ್ಯಕ್ತಿಗಳು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ನಿಮಗೋಸ್ಕರ ನೀವು ಎಷ್ಟು ಟೈಮ್ ಅನ್ನು ನೀವು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ, ಅಥವಾ ನೀವು ಮುಂದೆ ಜೀವನದಲ್ಲಿ ಏನ್ ಮಾಡಬೇಕು, ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕರಿಯರ್ ನಲ್ಲಿ ನೀವ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ ಎಷ್ಟು ಹೊತ್ತು ನೀವು ಯೋಚನೆ ಮಾಡ್ತೀರಾ? ನಿಮ್ ಬಗ್ಗೆ ಒಂದ್ 5 ನಿಮಿಷ, ಹಾಫ್ ಅನ್ ಅವರ್, ಬಹುಶಃ 0 ಅನ್ಸತ್ತೆ. ಯಾಕೆ ಅಂದ್ರೆ ಯಾರು ಕೂಡ ತಮ್ಮ ಬಗ್ಗೆ, ಹೆಣ್ಣು ಮಕ್ಕಳು ತಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಮಾಡುವಂತಹ ಮೊದಲ ತಪ್ಪು ಇದಾಗಿರುತ್ತೆ. ಯಾಕೆ ಅಂದ್ರೆ ಯಾವ ಹೆಣ್ಣು ಮೊದಲು ತನಗೋಸ್ಕರ ಯೋಚನೆ ಮಾಡ್ತಾಳೆ, ತನ್ನ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಯೋಚನೆ ಮಾಡ್ತಾಳೆ, ಆ ಹೆಣ್ಣು ಮಾತ್ರನೇ ತನ್ನ ಕುಟುಂಬದವರ ಒಂದು ಕನಸುಗಳನ್ನ ಈಡೇರಿಸಲಿಕ್ಕೆ ಹೆಲ್ಪ್ ಮಾಡ್ತಾಳೆ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂದ್ರೆ ನಿಮ್ಗೂ ಒಂದು ಜೀವನ ಅನ್ನೋದಿದೆ, ನಿಮ್ಗೂ ಕನಸುಗಳಿರತ್ತೆ, ನಿಮ್ಗೂ ಹಲವಾರು ಯೋಚನೆಗಳಿರತ್ತೆ. ಸೊ ಹಾಗಾಗಿರುವಾಗ ಬೇರೆಯವ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ತಿರೋ ಬಗ್ಗೆನೂ ಕೂಡ ಅಟ್ಲೀಸ್ಟ್ ದಿನಕ್ಕೊಂದು ಹಾಫ್ ಅನ್ ಅವರ್ ಆಗಿರ್ಬೋದು ಬೇರೆಗೆ ತುಂಬಾ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ ಅನ್ನೋದು ಒಂದು ಎತ್ತಿ ತೋರಿಸ್ದಂಗಾಗತ್ತೆ. ಸೊ ಹೆಣ್ಣು ಸಂಸಾರದ ಕಣ್ಣು, ಮತ್ತೆ ಹೆಣ್ಣು ತ್ಯಾಗಮಯಿ, ನಿಸ್ವಾರ್ಥ ಸೇವೆಯನ್ನ ಮಾಡ್ತಾಳೆ. ತನಗಾಗಿ ಯೋಚಿಸದೆ ಹೋದ್ರೂ ಕೂಡ ತನ್ನ ಕುಟುಂಬದವರಿಗೆ, ತನ್ನ ಮಕ್ಕಳಿಗೆ, ತನ್ನ ಗಂಡನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾಳೆ. ಅಂತಹ ಹೆಣ್ಣು ತನಗೋಸ್ಕರ ಯೋಚನೆ ಮಾಡ್ತಾಳ? ಇಲ್ಲಿ ನೆರೆದಿರುವಂತಹ ಎಲ್ರಿಗೂ ಒಂದು ಪ್ರಶ್ನೆ, ನಿಮ್ಗೋಸ್ಕರ ನೀವು ಎಷ್ಟು ಟೈಮ್ ಅನ್ನ ನೀವು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ, ಅಥವಾ ನೀವು ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕು, ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕರಿಯರ್ ನಲ್ಲಿ ನೀವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ ಎಷ್ಟು ಹೊತ್ತು ನೀವು ಯೋಚನೆ ಮಾಡ್ತೀರಾ? ನಿಮ್ ಬಗ್ಗೆ ಒಂದ್ 5 ನಿಮಿಷ, ಹಾಫ್ ಅನ್ ಅವರ್, ಬಹುಶಃ 0 ಅನ್ಸತ್ತೆ. ಯಾಕೆ ಅಂದ್ರೆ ಯಾರು ಕೂಡ ತಮ್ಮ ಬಗ್ಗೆ, ಹೆಣ್ಣು ಮಕ್ಕಳು ತಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಮಾಡುವಂತಹ ಮೊದಲ ತಪ್ಪು ಇದಾಗಿರುತ್ತೆ. ಯಾಕೆ ಅಂದ್ರೆ ಯಾವ ಹೆಣ್ಣು ಮೊದಲು ತನಗೋಸ್ಕರ ಯೋಚನೆ ಮಾಡ್ತಾಳೆ, ತನ್ನ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಯೋಚನೆ ಮಾಡ್ತಾಳೆ, ಆ ಹೆಣ್ಣು ಮಾತ್ರನೇ ತನ್ನ ಕುಟುಂಬದವರ ಒಂದು ಕನಸುಗಳನ್ನ ಈಡೇರಿಸಲಿಕ್ಕೆ ಹೆಲ್ಪ್ ಮಾಡ್ತಾಳೆ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂದ್ರೆ ನಿಮ್ಗೂ ಒಂದು ಜೀವನ ಅನ್ನೋದಿದೆ, ನಿಮ್ಗೂ ಕನಸುಗಳಿರತ್ತೆ, ನಿಮ್ಗೂ ಹಲವಾರು ಯೋಚನೆಗಳಿರತ್ತೆ. ಸೊ ಹಾಗಾಗಿರುವಾಗ ಬೇರೆಯವ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ತಿರೋ ಬಗ್ಗೆನೂ ಕೂಡ ಅಟ್ಲೀಸ್ಟ್ ದಿನಕ್ಕೊಂದು ಹಾಫ್ ಅನ್ ಅವರ್ ಆಗಿರ್ಬೋದು, ಇಲ್ಲ 1 ಗಂಟೆ ಆಗಿರ್ಬೋದು. ಬ್ಯೂರೋ ರಿಪೋರ್ಟ್ IN ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.